ಬ್ರೆಡ್ಗೆ 150 ml ನೀರು ತಗೊಂಡಿದ್ದೀನಿ. ಬೆಚ್ಚಗಿರಬೇಕು ನೀರು. 1 tbsp ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರೋದು ಹಾಕೋಬೇಕು. 1/4 tsp ಸಾಲ್ಟ್ ಹಾಕೋಬೇಕು. 1/2 tsp ಈಸ್ಟ್ ಹಾಕೋಬೇಕು. 1 ಮೊಟ್ಟೆನ ಬೀಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಒಂದು ಸ್ವಲ್ಪ ಸ್ವಲ್ಪ ಉಳಿಸ್ಕೋಬೇಕು ಮೇಲೆ ಬ್ರಷ್ ಮಾಡೋಕ್ಕೆ. 200 ಗ್ರಾಮು ಓಟ್ಸ್ನ ತೊಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ, ಇದನ್ನ ಹಾಕೋಬೇಕು. 100 ಗ್ರಾಮು ಗೋಧಿ ಹಿಟ್ಟು ಹಾಕೋಬೇಕು. ವೀಟ್ ಫ್ಲೋರು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು 1 tbsp ಮಿಲ್ಕ್ ಪೌಡರ್ಗೆ ಇದನ್ನ ಹಾಕೊಂಡ್ಬಿಡ್ಬೇಕು. ನೀರೇನೇ ಶಾರ್ಟೇಜ್ ಬಂದರೆ 1 spoon ಅಥವಾ 1 tbsp ಬೆಚ್ಚಿದ್ರೆ ನೀರು ಹಾಕೋಬೇಕು. 1 tbsp ಅಷ್ಟು ನೀರು ಹಾಕೋಬೇಕು. ಶಾರ್ಟೇಜ್ ಬಂದರೆ ಇಕ್ಕೊಂಡಿರಬೇಕು ಬೆಚ್ಚಗಿರೋ ನೀರು. ಇವಾಗ ಇದನ್ನ ಕಟ್ಟೆ ಮೇಲೆ ಸ್ವಲ್ಪ ನಾದ್ಕೋಬೇಕು. ಇದಕ್ಕೆ 1/2 tbsp ಬೆಣ್ಣೆ ತಗೊಂಡಿದ್ದೀನಿ. ಒಂದು 5-8 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೋಬೇಕು ಇದನ್ನ. ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ಸಾಫ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಿಟ್ಟನ್ನ. ಸ್ವಲ್ಪ ನಾದ್ಕೋಬೇಕು ಹಿಂಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು. 10 ನಿಮಿಷ ಚೆನ್ನಾಗಿ ನಾದಿದ್ದೀನಿ. ಇದೇ ಥರ ನಾದ್ಕೋಬೇಕು. ನಂಟುತ್ತಾ ಇರುತ್ತೆ, ಅದು ನಾದ್ತಾ ನಾದ್ತಾ ಸರಿ ಹೋಗುತ್ತೆ. ಈ ಥರ ರೌಂಡ್ ಮಾಡಬೇಕು. ಇದು ಪಾತ್ರೆಗೆ ಒಂಚೂರು ಬಟ್ಟೆಗೆ ಎಣ್ಣೆ ಹಾಕಿ ಹೊಡ್ಕೊಂಡಿದ್ದೀನಿ. ಇನ್ನು ಹಾಕ್ಕೊಂಡು ಒಂದು 15 ನಿಮಿಷ ಹಂಗೆ ಬಿಡಬೇಕು. 10 ನಿಮಿಷ ಆಗಿದೆ ಇವಾಗ. ಇವಾಗ ಆಚೆ ತೆಗ್ದು ಈ ಥರ ಎಲ್ಲ ಫೋಲ್ಡ್ ಮಾಡ್ಕೋಬೇಕು. ಬ್ರೆಡ್ ಮೋಲ್ಡ್ ಇರುತ್ತಲ್ಲ, ಅದಕ್ಕೆ ಬೆಣ್ಣೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಏನಾದ್ರು ಹಚ್ಕೋಬಹುದು. ಇದೆಲ್ಲ ಹಾಕೊಂಡಿದ್ದೀನಿ. ಈಗ 1/2 ಗಂಟೆಯಿಂದ 1/4 ಗಂಟೆವರೆಗೂ ಡಬಲ್ ಆಗಾಕ್ ಬಿಡ್ಬೇಕು. ಇದು ಮುಚ್ಚಿಕ್ಬೇಕು, ಏನಾರ ಬೆಚ್ಚಗಿರೋ ಜಾಗದಲ್ಲಿ ಇಕ್ಬೇಕು. ನೋಡಿ ಇದೆಲ್ಲ 1/4 ಅವರ್ ಆಗಿದೆ, ಡಬಲ್ ಸೈಜ್ ಆಗಿದೆ. ಅದು ಸ್ವಲ್ಪ ಎಗ್ಗನ್ನ ವಾಶ್ ಮಾಡಬೇಕು. ಎಗ್ ವಾಶ್ ಮಾಡಬೇಕು. ಮೊಟ್ಟೆನ ಈ ಥರ ಸ್ಪ್ರೆಡ್ ಮಾಡಬೇಕು ಇದ್ರ ಮೇಲೆ. ಇದು ಸ್ವಲ್ಪ ರೋಲ್ಡ್ ಓಟ್ಸ್ ಇದೆ, ಇದು ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು. ಇಲ್ಲಾಂದರೆ ಸೆಸೆಮಿ ಸೀಡ್ಸ್ ಅಂದರೆ ಎಳ್ಳಿರುತ್ತಲ್ಲ ಅದನ್ನು ಹಾಕೋಬೋದು. ಇದು 180 ಡಿಗ್ರಿಯಲ್ಲಿ ಬೇಕ್ ಮಾಡ್ಕೊತೀನಿ. ನೋಡಿ ಓಟ್ಸ್ ಬ್ರೆಡ್ ರೆಡಿ ಆಗಿದೆ. ಇದು ಜಾಸ್ತಿ ಡುಮ್ಮುಕ್ಕಾಗಲ್ಲ, ಡೆನ್ಸೆ ಬರೋದಿದು. ಕಟ್ ಮಾಡ್ತೀನಿ ಇದನ್ನ. ಸ್ವಲ್ಪ ಬೆಚ್ಚಗಾಗಿದೆ. ಬಿಸಿ ಇದೆ, ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ. ಡಯಟ್ ಮಾಡೋರು ಈ ಥರ ಬ್ರೆಡ್ ಮಾಡಿಕೊಂಡು ತಿನ್ಬೋದು.
ಮೈದಾ ಏನು ಹಾಕಿಲ್ಲ ಇದಕ್ಕೆ, ವೀಟ್ ಫ್ಲೋರ್ ಅಷ್ಟೇ ಹಾಕಿರೋದು. ಇದು ನಾನು 180 ಡಿಗ್ರಿ ಪ್ರೀಹೀಟೆಡ್ ಅವನಲ್ಲಿ 25 to 30 minutes ಬೇಕ್ ಮಾಡ್ಕೊಂಡಿದ್ದೀನಿ. ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.